ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಂಧನ ಮಾಡಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಕ್ಷಣ ಕ್ಷಣಕ್ಕೂ ರೋಚಕ ತಿರುವನ್ನ ಪಡಿತಾ ಇದೆ ತನಿಖೆಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನ ಕರಾಳ ಕೃತ್ಯಗಳು ಒಂದಾದ ಮೇಲೊಂದು ಒಂದು ಬಯಲಿಗೆ ಬರ್ತಾ ಇವೆ ಸದ್ಯ ದರ್ಶನ್ ಗ್ಯಾಂಗ್ ಮತ್ತೊಂದು ಭಯಾನಕ ಕೃತ್ಯ ಈಗ ಬೆಳಕಿಗೆ ಬಂದಿದ್ದು ಮರ್ಡರ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ನೀಡಿದೆ ಕೊಲೆ ಕೇಸ್ನಿಂದ ಹೇಗಾದ್ರೂ ಬಚಾವ್ ಆಗಬೇಕು ಅಂತ ದರ್ಶನ್ ಇನ್ನಿಲ್ಲದ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಕಾಂಗ್ರೆಸ್ನ ಸಚಿವರ ಮೂಲಕವೂ ಪೊಲೀಸರ ಮೇಲೆ ಒತ್ತಡವನ್ನ ಹಾಕಲು ಪ್ರಯತ್ನ ಮಾಡುತ್ತಿದ್ದ ದರ್ಶನ್ ಈಗ ಮತ್ತೊಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಬಹಿರಂಗವಾಗಿದೆ ಅದುವೇ ಡಾಕ್ಟರ್ ಜೊತೆ ಡೀಲಿಂಗ್ ಎಸ್ ಮರ್ಡರ್ ಕೇಸ್ ತನಿಖೆಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಹೀಗಾಗಿ ಸತ್ಯವನ್ನ ಮರೆಮಾಚಲು ದರ್ಶನ್ ಗ್ಯಾಂಗ್ ಮರಣೋತ್ತರ ಪರೀಕ್ಷೆಯನ್ನ ನಡೆಸುವ ವೈದ್ಯರನ್ನೇ ಡೀಲ್ ಮಾಡಲು ಮುಂದಾಗಿತ್ತು ವೈದ್ಯರಿಗೆ ಒಂದು ಕೋಟಿ ರೂಪಾಯಿ ಬಿಗ್ ಆಫರ್ ಅನ್ನ ನೀಡಿದ್ದ ದರ್ಶನ್ ಹಾಗೂ ಗ್ಯಾಂಗ್ ಮರಣೋತ್ತರ ಪರೀಕ್ಷಾ ವರದಿಯನ್ನ ತಿರ್ಚಲು ಹೇಳಿತ್ತು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಗೆ ಆಫರ್ ಅನ್ನ ಕೊಟ್ಟ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆಯನ್ನ ಕೊಲೆಗೆ ಅಲ್ಲವೆಂದು ಮರೆಮಾಚಲು ಸ್ಕೆಚ್ ಹಾಕಿತ್ತು ಕೊಲೆಯನ್ನ ಹೃದಯಾಘಾತ ಎಂದು ಬಿಂಬಿಸಲು ಸಂಚನ ರೂಪಿಸಿತ್ತು ಆದರೆ ದರ್ಶನ್ ಗ್ಯಾಂಗ್ ಆಫರ್ ಅನ್ನ ವೈದ್ಯರು ತಳ್ಳಿಹಾಕಿದ್ದು ಬೆಂಗಳೂರು ಕಮಿಷನ್ಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯನಾಶಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಪ್ರಯತ್ನ ಪಟ್ಟಿರುವುದು ಸ್ಪಷ್ಟವಾಗಿ ತಿಳಿದುಬರುತ್ತೆ ತನಿಖೆ ನಡೆದಂತೆ ಮುಂದೆ ಇನ್ನಷ್ಟು ಕರಾಳ ಸತ್ಯಗಳು ಬಯಲಿಗೆ ಬರ್ತವೆ